ಮೈಸೂರಿನ ಕಾಲ ಕಿತ್ತು ಹೋಗಿದೆ. ಅರೆ ಏನಿದು ಅಂತಹ ಕೊರೋನಾ ಕೇಸ್ಗಳಲ್ಲೇ ಶೂನ್ಯ ಸಾಧನೆ ಮಾಡಿದ್ದ ಮೈಸೂರಿಗೆ ಏನಾಗಿದೆ ಅಂತ ಕೇಳಬೇಡಿ. ಮೈಸೂರಿನ ದೊಡ್ಡ ಗಡಿಯಾರ ಕಿತ್ತು ಹೋಗಿದೆಯಷ್ಟೇ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪಟ್ಟಾಭಿಷೇಕದ ಬೆಳ್ಳಿ ಹಬ್ಬಕ್ಕೆ ನಿರ್ಮಿಸಿದ್ದ ಕ್ಲಾಕ್ ಟವರ್ ಜನ್ಮ ದಿನೋತ್ಸವದ ಸಂದರ್ಭದಲ್ಲೇ ದುರಸ್ತಿಗೆ ಬಂದಿದೆ. ಮೈಸೂರು ದೊಡ್ಡ ಗಡಿಯಾರ ಅರಮನೆ ಜಿಲ್ಲಾಧಿಕಾರಿಗೆ ಪಾರಂಪರಿಕ ಕಟ್ಟಡಗಳಲ್ಲೇ ಅತ್ಯಂತ ವಿಶೇಷವಾದ ಕ್ಲಾಕ್ ಟವರ್. ಮೈಸೂರು ಅರಮನೆಗೆ ಕಣ್ಣಳತೆ ದೂರದಲ್ಲಿರುವ ಈ ಸ್ಮಾರಕ ಮೈಸೂರು ಜಿಲ್ಲೆಯ ಜೀರೋ ಮೈಸೂರು ಕೂಡ ಹೌದು. 90 ಅಡಿ ಎತ್ತರದ ದೊಡ್ಡ ಗಡಿಯಾರ 2 ತಿಂಗಳಿನಿಂದಲೂ ಕಿತ್ತು ನಿಂತಿದೆ. ಇದರ ನಿರ್ವಹಣೆಯ ಹೊಣೆ ಹೊತ್ತಿರುವ ಮಹಾನಗರ ಪಾಲಿಕೆ ರಿಪೇರಿ ಮಾಡಿಸಲು ಲಾಕ್ಡೌನ್ ನೆಪ ಹೇಳುತ್ತಿದೆ. ಗಡಿಯಾರದ ಮೇಲ್ಭಾಗದಲ್ಲಿ ಬಿರುಕು ಬಿಟ್ಟಿದೆ, ಒಳಭಾಗದಲ್ಲಿ ಶಿಥಿಲಗೊಂಡಿದೆ. ಇದನ್ನ ಹಾಗೆಯೇ ಬಿಟ್ಟರೆ ಭವಿಷ್ಯದಲ್ಲಿ ದೊಡ್ಡ ಗಡಿಯಾರ ಕಟ್ಟಡವೇ ಬಿದ್ದು ಹೋಗಬಹುದು. ಆದ್ದರಿಂದ ಸಮಗ್ರ ಸಂರಕ್ಷಣೆಗೆ ಯೋಜನೆ ರೂಪಿಸಿದ್ದೀವಿ. 35 ಲಕ್ಷ ರು ವೆಚ್ಚದಲ್ಲಿ ಕಾಮಗಾರಿ ನಡೆಸಲಾಗುವುದು. ಗಡಿಯಾರ ಮಾತ್ರ ಕೆಟ್ಟು ಹೋಗಿಲ್ಲ, ಕಟ್ಟಡವೂ ಬಿದ್ದು ಹೋಗುವ ಸ್ಥಿತಿಯಲ್ಲಿದೆ. ಪಾರಂಪರಿಕ ಕಟ್ಟಡದ ಬಗ್ಗೆ ವಾಸ್ತವ ಒಪ್ಪಿಕೊಂಡಿದ್ದಾರೆ ಮಹಾನಗರ ಪಾಲಿಕೆ ಆಯುಕ್ತ ಗುರುದತ್ ಹೆಗ್ಡೆ. ಜನರು ಅಲ್ಲ ಕಣ್ಣಿ ಯಾವ್ದೇ ವಿಚಾರ ಇದ್ರು ಅವೇರ್ನೆಸ್ ಇರ್ಲಿ, ನಾವು ಈಗ ಚಿಕ್ಕ ಚಿಕ್ಕ ವಿಚಾರದಲ್ಲೂ ನಾವು ಯೋಚನೆ ಮಾಡಿ ಮಾಡ್ಬೇಕು. ತಾವ್ ಹೇಳ್ದಾಗ ಈಗ ಒಂದು ಡೈರೆಕ್ಟ್ ಅಲ್ಲಿ ಬಂದಾಗ ಆಗ್ಬೋದು, ಹತ್ತಿರ ಬಂದಾಗ ಆಗ್ಬೋದು, ಕಾಂಟ್ರಾಕ್ಟ್ ಅಲ್ಲಿ ಇದ್ದಾಗ ಚಿಕ್ಕ ಸ್ವಲ್ಪ ಅದನ್ನ ನೀವು ಹೇಳ್ದಂಗ ಒಂದ್ ಸ್ವಲ್ಪ ಕಾಳಜಿ ವಹಿಸ್ಲಿ. ಬಟ್ ಆ ತರದ ಆದೇಶ ನಾವು ಕಾರ್ಪೊರೇಷನ್ ಮಾಡೋದು, ನಾವು ಜನ ಕಾಳಜಿ ವಹಿಸಿ ಅಂತ ಹೇಳ್ತೀವಿ. ಬಟ್ ಯಾವ ತರ ಆದೇಶ ಅದು ನಮ್ಮಿಂದ ದೊಡ್ಡ ಗಡಿಯಾರದ್ದು ನಾವು ಲಾಸ್ಟ್ ಟೈಮ್ ಹೆರಿಟೇಜ್ ಕಮಿಟಿಯಲ್ಲಿ ಡಿಸ್ಕಸ್ ಮಾಡಿ ಅದಾದ್ಮೇಲೆ ಸುಮಾರು 35 ಲಕ್ಷ ರೂಪಾಯಿ ಈಗ ನಾವು ಫಂಡ್ಸ್ ಅದಕ್ಕೆ ಅಲೋಕೇಟ್ ಮಾಡ್ತಾ ಇದೀವಿ. ಈಗ ನಾವು ಎಲ್ಲ ನಮ್ಮ ಜನಪ್ರತಿನಿಧಿಗಳು ತಿಳಿಸಿ ಈಗ ಅದ್ರ ಹಿಂಗೆ ರಿಪೇರಿಗೆ ಏನ್ ಬೇಕು ಅಂತ ಇಮ್ಮಿಡಿಯೇಟ್ ಆಗಿ ನಾವು ಈಗ ಮೆಜರ್ಸ್ ತಗೊಳ್ತೀವಿ. ಆ ವಿಚಾರ ನಮ್ಗೆ ಆಲ್ರೆಡಿ ಹೆರಿಟೇಜ್ ಕಮಿಟಿಯಲ್ಲಿ ಡಿಸ್ಕಸ್ ಮಾಡಿದೀವಿ. ಈಗ ಅದು ಅದಾದ್ಮೇಲೆ ನಮಗೂ ಈ ತರ ಆಗಿದೆ ಅಂತ ಹೇಳಿ ಅದನ್ನ ವಿಸಿಟ್ ಮಾಡಿ ಇವನ್ ಡ್ರೋನ್ ಸರ್ವೆ ಮಾಡಿಸಿ ಅದ್ರದ್ದು ಯಾವ ಕಂಡೀಷನ್ ಇದೆ ಚೆಕ್ ಮಾಡಿದೀವಿ. ಈಗ ಅದನ್ನ ಇಮ್ಮಿಡಿಯೇಟ್ಲಿ ನಾವು ರಿಪೇರ್ ವರ್ಕ್ ಟೆಂಡರ್ ಕಾಲ್ ಮಾಡಿ ಅದನ್ನ ಮಾಡಿಸ್ತೀವಿ. ಮೇಲ್ಗಡೆ ಒಂದು ಭಾಗದಲ್ಲಿ ಕ್ರಾಕ್ ಇದೆ, ಅಲ್ಲಿ ಅಲ್ಲಿ ಅಂದ್ರೆ ಗಡಿಯಾರ ಎಲ್ಲಿದೆ ಅಲ್ಲಿ ಮೇಲೆ ಗಂಟೆ ಇದೆ ಅಲ್ಲ, ಅಲ್ಲಿ ಸ್ವಲ್ಪ ಕ್ರಾಕ್ ಇದೆ. ಅದನ್ನ ಮೇನ್ ಇಮಿಡಿಯೇಟ್ಲಿ ರಿಪೇರ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದಾರೆ. ಇವನ್ ಟೌನ್ ನಲ್ಲಿ ಒಳಗೂ ಸಹಿತ ಕೆಲವೊಂದು ರಿಪೇರ್ ವರ್ಕ್ಸ್ ರನ್ನಿಂಗ್ ಇದೆ, ಅದ್ ಕಂಪೌಂಡ್ ಕೆಲಸನು ಸ್ವಲ್ಪ ಬಾಕಿ ಇದೆ. ಅದನ್ನೆಲ್ಲದನ್ನು ಜೊತೆಗೆ ತೆಗೆದುಕೊಳ್ಳಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತೀವಿ. ಇಲ್ಲ ಇಲ್ಲ, ಕ್ಲಾಕ್ ಇಲ್ಲ ರೆಡಿ ಮಾಡೋದು, ಒಳಗಡೆ ಒಂದು ಬಿರುಕಿದೆ ಅದು ವರ್ಕೇ ಆಗ್ಬೇಕು, ಮೇಜರ್ ವರ್ಕೇ ಆಗ್ಬೇಕು. ಅದು ಅದನ್ನ ಮಾಡಿದ್ಮೇಲೆ ಕ್ಲಾಕ್ ಇದು ವಿಚಾರ ತಗೊಳ್ತೀವಿ. ಕ್ಲಾಕ್ ರನ್ ಆಗುತ್ತೆ ಬಿಡುತ್ತೆ ಸೆಕೆಂಡ್ರಿ. ಫಸ್ಟ್ ನಾವು ಗಡಿಯಾರಕ್ಕೆ ಏನು ಮೇನ್ ಸ್ಟ್ರಕ್ಚರ್ ಇದೆ ಅದಕ್ಕೆ ಯಾವ್ದು ರೀತಿ ಧಕ್ಕೆ ಆಗಿದೆ ನೋಡ್ಕೋಬೇಕು. ಯಾಕಂದ್ರೆ ಅದು ಸ್ಟೆಬಲ್ ಸ್ಟೆ ಮೇಲ್ಗಡೆಯಲ್ಲಿ ಸೇಫ್ ಅದ್ರೆ ಬಿದ್ದು ಅದಕ್ಕೆ ಇಮಿಡಿಯೇಟ್ಲಿ ಆ ವರ್ಕ್ ಇಮಿಡಿಯೇಟ್ ಟೆಂಡರ್ ಮಾಡಿಸಿ ನಾವು ಮಾಡಿಸ್ತೀವಿ. ದೊಡ್ಡ ಗಡಿಯಾರಕ್ಕೆ ಬಹುದೊಡ್ಡ ಇತಿಹಾಸವಿದೆ. ಕೇವಲ 10 ವರ್ಷದ ಬಾಲಕರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ 1894 ಡಿಸೆಂಬರ್ 28 ಮೈಸೂರು ಅರಸರಾಗಿ ಪಟ್ಟಾಭಿಷಿಕ್ತರಾಗ್ತಾರೆ. ಜನಪರ ಆಡಳಿತ, ಕ್ರಾಂತಿಕಾರ ಸಾಮಾಜಿಕ ಬದಲಾವಣೆ ಹಾಗೂ ಅಭಿವೃದ್ಧಿ ಕಾರ್ಯಗಳ ಮೂಲಕ ಜನಮನ್ನಣೆ ಗಳಿಸಿದ್ರು. ನಾಲ್ವಡಿ ಅವರ ಪಟ್ಟಾಭಿಷೇಕ ಬೆಳ್ಳಿ ಹಬ್ಬದ ನೆನಪಿಗಾಗಿ ಅರಮನೆ ಸಿಬ್ಬಂದಿಗೆ ದೇಣಿಗೆ ಸಂಗ್ರಹಿಸಿ ದೊಡ್ಡ ಗಡಿಯಾರವನ್ನ ನಿರ್ಮಿಸಿದ್ರು. ಇಷ್ಟೆಲ್ಲ ಹಿರಿಮೆ ಹಿನ್ನೆಲೆಯುಳ್ಳ ಕ್ಲಾಕ್ ಟವರ್ ಮೇಲೆ ಬೃಹತ್ ಗಂಟೆ ಇದೆ. ಅದರ ನಾದ 80 ದಶಕದವರೆಗೂ ಇಡೀ ಮೈಸೂರಿಗೆ ಅಲಾರಾಮ್ ಆಗಿತ್ತು. ಕಟ್ಟಡದ ಸುರಕ್ಷತೆ ದೃಷ್ಟಿಯಿಂದ ಗಂಟೆ ಬಾರಿಸುವುದನ್ನ ನಿಲ್ಲಿಸಲಾಗಿದೆ. ಇದೀಗ 2 ತಿಂಗಳಿನಿಂದ ಗಡಿಯಾರವೂ ಕೂಡ ಕೆಟ್ಟು ಹೋಗಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮ ದಿನದಂದು ಅವರ ಪ್ರತಿಮೆಗೆ ಹಾರ ತುರಾಯಿ ಹಾಕಿ ಫೋಟೋ ತೆಗೆಸಿಕೊಳ್ಳುವ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ದೊಡ್ಡ ಗಡಿಯಾರ ರಿಪೇರಿ ಮಾಡಿಸುವ ಇಚ್ಛಾಶಕ್ತಿ ತೋರಿಸಬೇಕಿದೆ. ಕ್ಯಾಮರಾಮನ್ ರಂಜಿತ್ ಜೊತೆ ಅವಿನಾಶ್, ರಾಜ್ಯಧರ್ಮ ಟಿವಿ, ಮೈಸೂರು.